ನಮಸ್ಕಾರಂ ಸದ್ಗುರು. ಸದ್ಗುರು, ಈಗಿನ ಜನ್ರೇಷನ್ ತುಂಬ ಫ್ರೀ ಆಗಿದ್ದಾರೆ ಹಿಂದಿನ ಜನ್ರೇಷನ್ಗೆ ಹೋಲಿಸಿದ್ರೆ. ನೀವು ಯಾವ ಜನ್ರೇಷನ್ ಅವರು? ಈ ಜನ್ರೇಷನ್. ಓಕೆ, ನೀವು ಫ್ರೀಯಾಗಿ ಕಾಣ್ತಿದ್ದೀರಾ? ಏನಂದ್ರೆ, ಒಬ್ಬನಿಗೆ ಒಬ್ಬಳು ಅಂತ ಮೊದಲು ಇದ್ರು, ಈಗ ಅದನ್ನ ಫಾಲೋ ಮಾಡ್ತಿಲ್ಲ ಅನಿಸುತ್ತೆ. ಏನದು? ಒಬ್ಬನಿಗೆ ಒಬ್ಬಳು. ಓಹೋ, ಹಾಗಿದ್ರೆ ನಮ್ಮ ಬೆಳವಣಿಗೆಗೆ ಅಡ್ಡಿ ಆಗುತ್ತಾ? ಮಲ್ಟಿಪಲ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾರೆ, ಹಾಗಿದ್ರೆ ಬೆಳವಣಿಗೆಗೆ ಅಡ್ಡಿ ಆಗುತ್ತಾ? ಬದುಕು ಅದರಲ್ಲೇ ಮುಗಿದು ಹೋಗುತ್ತೆ ಅಷ್ಟೇ. ದೇಹದ ಆಸೆಗಳಲ್ಲೇ ಬಾಳು ಹೋಗಿಬಿಡುತ್ತೆ. ಕೆಲವರು ತಿನ್ನೋದ್ರಲ್ಲೇ ಜೀವನ ಕಳೀತಾರೆ, ಮಲ್ಟಿಪಲ್ ಆಗಿ ತಿಂತಾರೆ. ಎಲ್ಲ ತಿನ್ನೋರು ಇದ್ದಾರೆ ತಾನೆ? ಒಬ್ಬರಿಗೆ ತಿನ್ನೋದು, ಒಬ್ಬರಿಗೆ ಮಲಗೋದು, ಒಬ್ಬರಿಗೆ ಕಾಮದಾಹ, ಇದೆಲ್ಲ ಬೇರೆ ಬೇರೆ. ಎಲ್ಲ ಅದೇ. ದೇಹದ ಅಗತ್ಯವನ್ನು ಮನಸ್ಸಲ್ಲಿ ಬಹಳ ಉತ್ಪ್ರೇಕ್ಷೆ ಮಾಡಿದರೆ ಅದು ವಿವಶತೆ ಆಗುತ್ತೆ. ಇದನ್ನೇ ಬದುಕಿನ ಸಾಧನೆ ಅಂದುಕೋತಾರೆ. ಅದರ ಫಲ ಸಿಗುತ್ತೆ, ಎಲ್ಲಿ ಹೋಗುತ್ತೆ? ನಾನೇನು ನಿಮಗೆ ನೀತಿ ಬೋಧನೆ ಮಾಡ್ತಿಲ್ಲ. ಮುಖ್ಯವಾಗಿ ನಾವು ಏನನ್ನೇ ಆದರೂ ವಿವಶತೆಯಲ್ಲಿ ಮಾಡಿದರೆ ಅದೇನೇ ಇರಲಿ, ದೊಡ್ಡದಿರಲಿ ಚಿಕ್ಕದಿರಲಿ, ಸಿಕ್ಕಿಕೊಳ್ತೀರಿ ತಾನೆ? ವಿವಶತೆ ಅಂದರೆ ಸಿಕ್ಕಿಕೊಳ್ಳೋದು ತಾನೆ? ಸಿಕ್ಕಿಕೊಳ್ಳೋ ಆಸೆ ಇದ್ರೆ ಮಾಡಿ, ಆದರೆ ಅದನ್ನು ಸ್ವಾತಂತ್ರ್ಯ ಅಂದುಕೋಬೇಡಿ. ನಮಗಿರೋ ವಿವಶತೆಯನ್ನು ನಮ್ಮ ಸ್ವಾತಂತ್ರ್ಯ ಅಂದುಕೊಂಡ್ರೆ ಮುಠಾಳತನವಾಗುತ್ತೆ. ವಿವಶತೆಗಳಿವೆ, ನಾನು ಬಿಟ್ಟುಬಿಡಿ ಅಂದರೆ ನಿಮಗೆ ಬಿಡೋಕ್ಕಾಗಲ್ಲ. ಅದನ್ನು ಮೀರಿದ್ದೇನೋ ನಿಮ್ಮನ್ನು ಸ್ಪರ್ಶಿಸಿದರೆ ಮಾತ್ರ ಅದು ಹೋಗುತ್ತೆ. ಯಾರೋ ಸಿಗರೇಟ್ ಸೇರ್ತಾರೆ. ಹಿಂದಿನ ಸತ್ಸಂಗದಲ್ಲಿ ಅಲ್ಲಿ ಒಬ್ಬ ಅಮ್ಮ ಕೂತಿದ್ರು, ಭಾರತದಲ್ಲಿ ಈ ಸಿಗರೇಟ್ ಬ್ಯಾನ್ ಮಾಡಿದ್ದಾರೆ, ನೀವು ಏನಾದರೂ ಮಾಡಬೇಕು ಅಂತೆಲ್ಲ ಹೇಳಿದರು. ಬಾಯಲ್ಲಿ ಏನೋ ಇಟ್ಟು ಪುಸ್ ಪುಸ್ ಮಾಡಬೇಕು, ನಿಮಗೆ ಸುಮ್ಮನೆ ಇರಕ್ಕಾಗ್ತಿಲ್ಲ. ಅದನ್ನು ಮಹಾ ಸ್ವಾತಂತ್ರ್ಯ ಅಂದುಕೋತಿದ್ದೀರಿ. ಅದರಿಂದ ರೋಗ ಬರುತ್ತೆ ಅಂದರೂ ಬಿಡಲ್ಲ. ಎಲ್ಲ ಕಡೆ ಹಾಕ್ತಾರೆ ಸಿಗರೇಟ್ ಕೊಲ್ಲುತ್ತೆ ಅಂತ, ಆದರೂ ಬಿಡಕ್ಕಾಗ್ತಿಲ್ಲ. ಅರ್ಥ ಆಗಲಿಲ್ಲ, ಸಾಯ್ತೀರಿ ಅಂತಿದ್ದಾರೆ ಈಗ ಅಲ್ವಾ? ದೊಡ್ಡದಾಗಿ ಬರೀತಾರೆ ಆದರೂ ಬಿಡಲ್ಲ. ಇದನ್ನು ಸ್ವಾತಂತ್ರ್ಯ ಅಂದುಕೋತಿದ್ದೀರಾ? ಇದು ವಿವಶತೆ. ವಿವಶತೆಗೆ ಫ್ರೀ ಆಗಿರೋದು ಅನ್ನಬೇಡಿ. ಫ್ರೀ ಅಲ್ಲ, ಸಿಕ್ಕಿಕೊಂಡಿದ್ದೀರಿ. ಅದು ಒಳ್ಳೆಯದು ಅಂದರೆ ಆಗಿರಿ, ಏನು ಮಾಡಲಿ. ಆದರೆ ಈ ಸಿಕ್ಕಿಕೊಳ್ಳುವಿಕೆ ಒಂದು ಹಂತ ದಾಟಿದಾಗ ಆಗ ಗೊತ್ತಾಗುತ್ತೆ, ಸ್ವಲ್ಪ ಬುದ್ಧಿ ಬರುತ್ತೆ. ಆದರೆ ಆಗ ಹೋಳೋ ಸಮಯ ಬಂದುಬಿಡುತ್ತೆ. ಹೌದು, ಸ್ವಲ್ಪ ಎಚ್ಚರ ಆಗುವಾಗ ಹೋಳೋ ಸಮಯ ಬರುತ್ತೆ. ಇದನ್ನು ನೈತಿಕತೆಯಾಗಿ ಒಳ್ಳೆಯದು ಕೆಟ್ಟದು ಅಂತಿಲ್ಲ. ಮುಖ್ಯವಾದ ವಿಷಯ ಅಂದರೆ ಬದುಕಲ್ಲಿ ಸಿಕ್ಕಿಕೊಳ್ಳಬೇಕಾ, ಸ್ವಾತಂತ್ರ್ಯ ಕಂಡುಕೋಬೇಕಾ, ಇದನ್ನು ನಿರ್ಣಯಿಸಬೇಕು. ಇದನ್ನು ನಿರ್ಣಯಿಸಿದರೆ ಚೆನ್ನಾಗಿರುತ್ತೆ. ಸಿಕ್ಕಿಕೊಳ್ಳೋದನ್ನೇ ಸ್ವಾತಂತ್ರ್ಯ ಅಂದುಕೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ.